ಬೇಗ ನೆಲ ಫರ್ಟೈಲ್ ಆಗಲ್ಲ, ಬೇಗ ಬೆಳೆಯುತ್ತೆ. ಅಂದ್ರೆ ಬೂಸ್ಟು ಬೋರ್ಮೀಟರ್ ಕೊಡ್ತಾರಲ್ಲ ಮಕ್ಕಳಿಗೆ, ಆತರ ದುಡ್ಡು ಕೊಟ್ಟು ತಗೋತಾರೆ, ಸಬ್ಸಿಡಿ ಕೊಡ್ತಿದ್ದಾರೆ ಗೌರ್ಮೆಂಟ್. ಅಂದ್ರೆ ಬೇರೆ ಯಾವುದೋ ದುಡ್ಡನ್ನ ಉಪಯೋಗಿಸಿ ಅದನ್ನ ಕಮ್ಮಿ ಮಾಡಿ ರೈತರು ಕೊಡ್ತಾ ಇದ್ದಾರೆ. ಜೀವನದಲ್ಲಿ ಅಥವಾ ಭೂಮಿಲಿ ಬರೀ ಭತ್ತ ಒಂದೇ ಬೆಳೆಯಲ್ಲ ಇಲ್ಲಿ, ಅದಕ್ಕೆ ಗಂಡು ಭತ್ತ ಅಂತೀವಿ, ಬೇರೆ ತರದ್ದು ಅದು ಬರಕ್ ಶುರು ಆಗುತ್ತೆ, ಕಳೆ ಬರಕ್ ಶುರು. ಅವ್ರು ಏನ್ ಮಾಡ್ತಾರೆ, ಪೆಸ್ಟಿಸೈಡ್ ಅಂತ ಬೇರೆ ಬೇರೆ ಕಂಪನಿ ಪೆಸ್ಟಿಸೈಡ್ ಸ್ಪ್ರೇ, ಅದು ದಟ್ ಈಸ್ ಆಲ್ಸೋ ಕಾರ್ಸಿನೋಜೆನಿಕ್ ಅಂಡ್ ಆಲ್ಸೋ ಕ್ಯಾನ್ಸರ್ ಪ್ರೋನ್. ಹಸುವಿನ ಸಗಣಿಗೆ 10% ಒಂದು 1000 kg ಇದ್ರೆ 100 kg ಹಂಗೆ. ಸರ್, ಈಗ ಪೈರನ್ನ ಕಿತ್ತು ನಾಟಿ ಮಾಡ್ಲಿಕ್ಕೆ ಅದನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಈಗ ನಾವು ಹಿಂದೆ ನೋಡ್ತಾ ಇದೀವಿ, ಇದು ಒಂದು ಪ್ರೊಸೀಜರ್, ಇದು ಏನ್ ಹೇಳ್ತೀವಿ? ಇದಕ್ಕೆ ಅಲ್ಬೆ ಹೊಡೆಯೋದು ಅಂತೀವಿ. ಅಂದ್ರೆ ಇದೆಲ್ಲ ಉತ್ತದ ಮೇಲೆ ಫ್ಲಾಟ್ ಮಾಡ್ಕೋತೀವಿ, ಕ್ಲೀನ್ ಆಗಿ ಮಟ್ಟ ಮಾಡ್ಕೋತೀವಿ ಕ್ಲೀನ್ ಆಗಿ. ಯಾಕಂದ್ರೆ ಅದನ್ನ ಪೈರನ್ನ ಅಲ್ಲಿ ಕರೆಕ್ಟ್ ಆಗಿ ಮಾಡೋದಕ್ಕೆ ಅಲ್ಬೆ ಹೊಡಿತೀವಿ. ಇದನ್ನು ಅಷ್ಟೇ ಎತ್ತುಗಳನ್ನು ಉಪಯೋಗಿಸಿ, ಇದು ಹಳ್ಳಿ ಕಾರ್, ಇದು ಇದು ಇಂಡಿಜಿನಿಯಸ್ ವೆರೈಟಿ. ಇಂಡಿಜಿನಿಯಸ್ ವೆರೈಟಿ. ಸೊ ಈ ಭತ್ತನು ಇಂಡಿಜಿನಿಯಸ್, ಅಲ್ಲಿರೋ ಎತ್ತನು ಕೂಡ ಇಲ್ಲಿ ಇಲ್ಲಿದು. ಮೈಸೂರು ಮಹಾರಾಜರು ಅದನ್ನ ಕಾಪಾಡಿದ್ರು. ಇದ್ರ ಜೊತೆಗೆ ಅಮೃತ ಮಹಲ್ ನೀವು ನೋಡ್ಬೋದು, ಇಲ್ಲಿ ಮೈಸೂರು ಅರಮನೆಲ್ಲೂ ಎಲ್ಲ ಇದೆ, ಗೋಶಾಲೆ ಇದೆ. ಸೊ ಅದರಿಂದ ಇದನ್ನ ಫ್ಲಾಟ್ ಮಾಡ್ಕೋತಾ ಇದ್ದಾರೆ. ಈಗ ಮಣ್ಣನ್ನ ನಾವು ಹೇಳಿದ್ವಲ್ಲ, ಈಗ ಇದನ್ನ ಹಾಕಿದೀವಿ, ಯಾವ್ದನ್ನ ಹಸುವಿನ ಗೊಬ್ಬರ ಫಾರ್ಮ್ ಯಾರ್ಡ್ ಮೆನೋರ್ ಹಾಕಿದೀವಿ, ಎಲ್ಲ ಹಾಕಿ ಅದಕ್ಕೆ ನೀರ್ ಕಟ್ಟಿ ಅದನ್ನೆಲ್ಲ ಉತ್ತು ಹದ ಮಾಡ್ಕೊಂಡಿದೀವಿ. ಯಾಕಂದ್ರೆ ಅದು ಬೆಳಿಬೇಕಲ್ಲ, ಈಗ ಮಗು ಬೆಳೆದಂಗೆ, ಅದಕ್ಕೆ ಹೇಗೆ ನಾವು ಎಲ್ಲ ಅನುಕೂಲ ಮಾಡ್ಕೊಡ್ಬೇಕು, ಅದೇ ತರ ಈ ಪೈರ್ 21 ದಿವಸ ಪೈರನ್ನ ನೆಡಕ್ಕೆ ಇದು ಹದ ಮಾಡ್ಕೊತೀವಿ. ಇಲ್ಲಿ ಕೆಲವು ಕಂಪ್ಯಾರಿಸನ್ ಏನಂದ್ರೆ, ನೀವು ಮಾಡ್ತಿರೋ ಪದ್ಧತಿಗೂ ಇದರಲ್ಲೂ ಅಥವಾ ಬೇರೆ ರೆಗ್ಯುಲರ್ ಆಗಿ ಹೈಬ್ರಿಡ್ ಅನ್ನ ಹಾಕುವಾಗ ಮಾಡುವ ಪದ್ಧತಿಗೂ ಏನ್ ವ್ಯತ್ಯಾಸ ಏನಿದೆ? ಓಕೆ, ಮೊದಲನೇದಾಗಿ ಅವ್ರು ಏನ್ ಮಾಡ್ತಾರೆ, ಫಾರ್ಮ್ ಯಾರ್ಡ್ ಮೆನ್ಯೂರ್ ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಹಾಕಲ್ಲ, ಇದ್ರೆ ಹಾಕ್ತಾರೆ. ಆದ್ರೆ ಎಲ್ಲರೂ ಏನ್ ಮಾಡ್ಬಿಡ್ತಾರೆ, ಮಾಮೂಲಿ NPK ಗೊಬ್ಬರ ಹಾಕ್ತಾರೆ, 20-20 ಇರ್ಬೋದು ಎಲ್ಲ ಹಾಕ್ತಾರೆ. ಅದನ್ನ ಹಾಕೋದ್ರಿಂದ ಏನ್ ಬೇಗ ಫರ್ಟೈಲ್ ಆಗುತ್ತಾ? ಬೇಗ ನೆಲ ಫರ್ಟೈಲ್ ಆಗಲ್ಲ, ಬೇಗ ಬೆಳೆಯುತ್ತೆ. ಅಂದ್ರೆ ಬೂಸ್ಟು ಬೋರ್ಮೀಟರ್ ಕೊಡ್ತಾರಲ್ಲ ಮಕ್ಕಳಿಗೆ, ಆತರ ಬೇಗ ಬೆಳೆಯುತ್ತೆ, ಫಾಸ್ಟ್ ಗ್ರೋತ್ ಬರುತ್ತೆ. ಯಾಕೆ ನ್ಯೂಟ್ರಿಯಂಟ್ಸ್ ನ ಅದೇ ಸಂಪಾದನೆ ಮಾಡ್ಕೊಳ್ಳಲ್ಲ, ಯು ಆರ್ ಫೀಡಿಂಗ್ ಇಟ್. ಎಲ್ಲದನ್ನು ನೀವೆಲ್ಲ ಮಾಡಿ ಮಾಡಿ ತಂದು ಹಿಡಿದಿದ್ದೀರ, ಕಷ್ಟಪಡೋ ಅವಶ್ಯಕತೆ ಇಲ್ಲ, ಅದ್ರ ಕೆಲಸ ಏನಿಲ್ಲ. ಆಮೇಲೆ ಅದು ತಗೊಳುತ್ತೆ, ಬಟ್ ದಟ್ ಈಸ್ ಕೆಮಿಕಲ್ ಬೇಸ್ಡ್. ಆದ್ರೆ ಅದು ಫಾರ್ಮ್ ಯಾರ್ಡ್ ಮೆನ್ಯೂರ್ ಹಂಗಲ್ಲ, ಸಗಣಿ ಅದು ಸಾವಯವವಾಗಿ ನ್ಯಾಚುರಲ್ ಆಗಿ ಬಂದಿರುವಂಥದ್ದು. ಇಟ್ ಯೂಸಸ್ ಲಾಟ್ ಆಫ್ ಎನರ್ಜಿ ಟು ಪ್ರೊಡ್ಯೂಸ್ ಫರ್ಟಿಲೈಸರ್ಸ್. ಒನ್ ಆಫ್ ದಿ ಮೇಜರ್ ಮನಿ ಸ್ಪೆಂಟ್ ಇನ್ ಇಂಡಿಯಾ ಈಸ್ ಫಾರ್ ಫರ್ಟಿಲೈಸರ್ಸ್. ಅದರಿಂದ ಅಷ್ಟು ದುಡ್ಡು ಕೊಟ್ಟು ತಗೋತಾರೆ, ಸಬ್ಸಿಡಿ ಕೊಡ್ತಿದ್ದಾರೆ ಗೌರ್ಮೆಂಟ್. ಅಂದ್ರೆ ಬೇರೆ ಯಾವುದೋ ದುಡ್ಡನ್ನ ಉಪಯೋಗಿಸಿ ಅದನ್ನ ಕಮ್ಮಿ ಮಾಡಿ ರೈತರು ಕೊಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲದೆ ಇರೋದು ತುಂಬಾ ಕಾಸ್ಟ್ಲಿ ಅದು. ಸೊ ಸಬ್ಸಿಡೈಸ್ಡ್ ರೇಟ್ ಅಲ್ಲಿ ನಮಗೆ ಬರ್ತಿದೆ, ಅದು ಸಾಕಷ್ಟು ಕೆಮಿಕಲ್ ಇರುತ್ತೆ ಅದರಲ್ಲಿ, ಅದರಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಏನು ಇರಲ್ಲ. ಆಮೇಲೆ ಈ ಅದೇನಾಗುತ್ತೆ, ಅದು ಹಾಕಿದಾಗ ಇದ್ರೊಳಗಡೆ ಏನಿರುತ್ತೆ, ಎಫೆಕ್ಟಿವ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತೀವಿ, ಅದು ಇರೋದಿಲ್ಲ ಅದರಲ್ಲಿ, ಅದು ಇದ್ರಲ್ಲಿ ಇರುತ್ತೆ. ಯಾಕೆ ನಾವು ಸಗಣಿ ಹಾಕ್ತೀವಿ, ಸಗಣಿಲಿ ನಾವು ಹೇಳಿದೆ ಮೆಲ್ಕ ಹಾಕುವಂತ ಪ್ರಾಣಿಗಳಲ್ಲಿ ರೂಮಿನೇಟಿಂಗ್ ಅಲ್ಲಿ ಏರೋಬಿಕ್ ಅನೇರೋಬಿಕ್ ಬ್ಯಾಕ್ಟೀರಿಯಾ ಇರುತ್ತೆ, ಆ ಬ್ಯಾಕ್ಟೀರಿಯಾಗಳು ವೃದ್ಧಿ ಆಗ್ತಾ ಇದೆ. ಅಂದ್ರೆ ಇದೊಂದು ಇಟ್ ಇಸ್ ಲೈಫ್ ಕಂಪೇರ್ ಟು ದ ಅದರ್ ಸಾಯಿಲ್. ಸೊ ಅದರಿಂದ ಇದನ್ನ ನಾವು ರೆಡಿ ಮಾಡ್ಕೊಂಡಿದೀವಿ ಸಾವಯವವಾಗಿ. ಸಾವಯವ ರೆಡಿ ಮಾಡ್ಕೊಂಡಾಗ ಇದನ್ನ ನಾಟಿ ಮಾಡ್ತೀವಿ. ನಾಟಿ ಮಾಡಿದ್ಮೇಲೆ ಏನಾಗುತ್ತೆ, ಇದೊಂದೇ ಅಲ್ಲ ಜೀವನದಲ್ಲಿ ಅಥವಾ ಭೂಮಿಲಿ ಬರೀ ಭತ್ತ ಒಂದೇ ಬೆಳೆಯಲ್ಲ ಇಲ್ಲಿ, ಇದಿರ್ಬೋದು ಯಾವುದೋ ಅದಕ್ಕೆ ಗಂಡು ಭತ್ತ ಅಂತೀವಿ, ಬೇರೆ ತರದ್ದು ಅದು ಬರಕ್ ಶುರು ಆಗುತ್ತೆ, ಕಳೆ ಬರಕ್ ಶುರು ಆಗುತ್ತೆ ಎಲ್ಲ. ಇನ್ನೊಂದು ಇವತ್ತು ನಾಟಿ ಮಾಡಿ ಇನ್ನೊಂದು 2 ತಿಂಗಳಿಗೆ ಕಳೆ ಬರಕ್ ಶುರು ಆಗುತ್ತೆ. ಕಳೆ ಬಂದಾಗ ಏನಾಗುತ್ತೆ, ಬೇರೆಯವರೆಲ್ಲ ಏನ್ ಮಾಡ್ಬಿಡ್ತಾರೆ, ವಿಡಿ ಸೈಡ್ ಹಾಕ್ಬಿಡ್ತಾರೆ. ಅದು ವಿಡಿ ಸೈಡ್ ಹಾಕ್ದಾಗ ಏನಾಗುತ್ತೆ, ಕಳೆನ ಸಾಯಿಸುತ್ತೆ, ಭತ್ತ ಉಳ್ಕೊಳ್ಳುತ್ತೆ. ಬಟ್ ಇಟ್ ಇಸ್ ಕೆಮಿಕಲ್ ಅಂಡ್ ಆಲ್ಸೋ ಪಾಯ್ಸನಸ್, ಸಾಯಿಲ್ ಗೆ ಎಫೆಕ್ಟ್ ಮಾಡುತ್ತೆ. ಆಮೇಲಿಂದ ಏನೇನಾಗುತ್ತೆ ದುಷ್ಪರಿಣಾಮಗಳು, ಅದ್ರ ಬಗ್ಗೆ ಅನಾಲಿಸಿಸ್ ನಡೀತಿದೆ. ಸೊ ನಾನಿಲ್ಲಿ ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ, ನಾವು ಅದನ್ನ ವಿಡಿ ಸೈಡ್ ಹಾಕೋದಿಲ್ಲ. ಈಗ ಉದಾಹರಣೆ ಇದನ್ನ ತೇವ್ರಿ ಅಂತೀವಿ ಬಾರ್ಡ್ರು, ಅಲ್ಲಿಗೂ ಅವರು ವಿಡಿ ಸೈಡ್ ಹಾಕ್ಬಿಡ್ತಾರೆ, ಯಾಕಂದ್ರೆ ವೀಡ್ಸ್ ತೆಗಿಯೋದಕ್ಕೆ ಸಾಯಿಸಕ್ಕೆ. ಸೊ ಈಗ ನಾವು 1 ಎಕರೆಗೆ ನಾವು ಈ ತರ ಈ ಲೇಬರ್ ಹೆಣ್ಣಾಳು ಕರ್ಕೊಂಡ್ಬಂದು ವೀಡ್ಸ್ ತೆಗಿತೀವಿ. ಸೊ ನನಗೆ ಒಂದು 3,000 ರೂಪಾಯಿ ಖರ್ಚಾಗುತ್ತೆ 1 ಎಕರೆಗೆ, ಅಂದ್ರೆ 2 ಎಕರೆಗೆ 6,000 ರೂಪಾಯಿ ಖರ್ಚಾಗುತ್ತೆ. ಅದೇನೆ ವಿಡಿ ಸೈಡ್ ಹಾಕ್ಬಿಟ್ರೆ ನಿಮ್ಗೆ 300 ರೂಪಾಯಿ ಕೆಲಸ ಆಗ್ಬಿಡುತ್ತೆ. ಓ, ಕಾಸ್ಟ್ ಎಫೆಕ್ಟಿವ್ ಅಂತ ಅದನ್ನ ಬಳಸ್ತಾರೆ. ಆದ್ರೆ ಇಟ್ ಈಸ್ ಕೆಮಿಕಲ್, ಇಟ್ ಈಸ್ ಲೈಕ್ ಪೆಸ್ಟಿಸೈಡ್ಸ್, ವೀಡಿಸೈಡ್.
ಸೊ ಇಟ್ ಈಸ್ ಕೆಮಿಕಲ್. ಸೊ ಅದರಿಂದ ನಾವು ಅದನ್ನ ಹಾಕಲ್ಲ. ಸೊ ನಾವು ಕ್ರಾವಯವ ಕೃಷಿಲಿ ನಾವು ಕೈಯಲ್ಲೇನ ಕಳೆನ ಕುಯಿಸ್ತೇವೆ. ಸೊ ಅದೊಂದು. ಸೊ ಕೈಯಲ್ಲಿ ಕಳೆ ಕುಯ್ದ ಮೇಲೆ ಇದು ಬರ್ತಾ ಹೋಗುತ್ತೆ, ಬಂದಾಗ ಪೆಸ್ ಸೆಟ್ ಆಗ್ತಾಗುತ್ತೆ. ಎಲ್ಲ ತರ ಪೆಸ್ ಬರುತ್ತೆ. ಈಗ ಅಲ್ಲೂ ಬರುತ್ತೆ, ಈಗ ಬೇರೆ ಬೇರೆ ಬೆಳಿತೀರಲ್ಲ ಅಲ್ಲಿಗೂ ಬೆಳುತ್ತೆ. ಅವ್ರು ಏನ್ ಮಾಡ್ತಾರೆ, ಪೆಸ್ಟಿಸೈಡ್ ಹಾಕ್ತಾರೆ, ಬೇರೆ ಬೇರೆ ಕಂಪನಿ ಪೆಸ್ಟಿಸೈಡ್ ಸ್ಪ್ರೇ ಮಾಡ್ತಾರೆ. ಅದು ದಟ್ ಈಸ್ ಆಲ್ಸೋ ಕಾರ್ಸಿನೋಜೆನಿಕ್ ಅಂಡ್ ಆಲ್ಸೋ ಕ್ಯಾನ್ಸರ್ ಪ್ರೋನ್. ಮೆನಿ ಆಫ್ ದೆಮ್ ಪ್ರೂವ್ ಟು ಬಿ ಕ್ಯಾನ್ಸರ್ ಪ್ರೋನ್. ಅದರಿಂದ ನಾವು ಅದನ್ನ ಹಾಕಲ್ಲ. ನಾವೇನ್ ಮಾಡ್ತೀವಿ, ಗಂಜಲ, ಈ ದೇಸಿ ಹಸು ಗಂಜಲ, ಅದಕ್ಕೆ ಬೇವಿನ ಎಣ್ಣೆ ಬೆರೆಸ್ಕೋತೀವಿ. ಬೆರೆಸ್ಬಿಟ್ಟು ಅದನ್ನ ಸ್ಪ್ರೇ ಮಾಡ್ತಾರೆ. ಬೇರೆ ಪೆಸ್ಟಿಸೈಡ್ಸ್ ಸಾಯಿಸುತ್ತೆ ಪೆಸ್ಸನ್ನ, ನಮ್ಮ ಪೆಸ್ಸನ್ನ ಓಡಿಸುತ್ತೆ. ಅಂದ್ರೆ ಅದು ದೂರಕ್ಕೆ ಹೋಗುತ್ತೆ, ಅದು ಇಲ್ಲ, ಅದು ಪಕ್ಕದಕ್ಕೆ ಹೋಗ್ಬೋದೇನೋ ಅಲ್ಲಿಗೆ. ಆಮೇಲೆ ನಮ್ದು ದೇಸಿ ತಳಿ, ಅದರಿಂದ ಹಾರ್ಡ್ ವೆರೈಟಿ ಇದು. ಈಗ ನೀವು ನವರ ಅಥವಾ ರಾಜ್ಮುಡಿ ತಿನ್ಬೇಕಾರೆ ಏನಪ್ಪ ಇಷ್ಟು ಗಟ್ಟಿ ಅಂತ ಎಷ್ಟೋ ಜನ ತಿನ್ನಲ್ಲ, ಬಿಕಾಸ್ ಆಫ್ ಇಟ್ಸ್ ನೇಟಿವಿಟಿ ಒರಿಜಿನಾಲಿಟಿ. ಬಟ್ ಅದನ್ನ ತಿನ್ನಕ್ಕೆ ರೂಢಿಸ್ಕೊಂಡವ್ರಿಗೆ ಅದ್ರ ಮಹತ್ವ ಗೊತ್ತು, ಶಕ್ತಿ ಗೊತ್ತಾಗತ್ತೆ. ಇಷ್ಟು ತಿಂದ್ರೆ ಸಾಕು, ಅನ್ನ ಮಾಮೂಲಿ ಇಷ್ಟು ತಿನ್ಬೇಕು, ಇದು ಇಷ್ಟು ತಿಂದ್ರೆ ಸಾಕು, ಹೊಟ್ಟೆ ತುಂಬುತ್ತೆ. ಮತ್ತೆ ಅಷ್ಟು ಎನರ್ಜಿನೂ ಇರುತ್ತೆ, ವಿಟಮಿನ್ ಇರುತ್ತೆ, ಇದು ಎನರ್ಜಿ ಕಂಟೆಂಟ್ ಕಡಿಮೆ ಇರುತ್ತೆ. ಯಾವುದು ಮಾಮೂಲಿ ನ್ಯಾಚುರಲ್ ಫಾರ್ಮಿಂಗ್ ಅಲ್ದಲೇನೆ ನಮ್ಮ ಕೆಮಿಕಲ್ ಫಾರ್ಮಿಂಗ್. ಸೊ ಅದರಿಂದ ಇದು ಬೆಳೀತಾ ಬರುತ್ತೆ. ಆವಾಗ ಈ ಒಂದು ಬೇವಿನ ಎಣ್ಣೆ ಗಂಜಲನ್ನು ಸ್ಪ್ರೇ ಮಾಡ್ತೀವಿ. ಆಮೇಲೆ ಮಧ್ಯ ಪೌಷ್ಟಿಕಾಂಶ ಬೇಕಲ್ಲ, ಅವ್ರು ಯೂರಿಯಾ ಹಚ್ಚಿಬಿಡ್ತಾರೆ. ಯೂರಿಯಾ ಹಾಕಿದಾಗ ಬರ್ರ ಅಂತ ಬೆಳೆದ್ಬಿಡುತ್ತೆ, ಬಿಕಾಸ್ ಇಟ್ ನೀಡ್ಸ್ ದಟ್ ನೈಟ್ರೋಜನ್. ಸೊ ನಾವೇನು ಮಾಡ್ತೀವಿ, ನಾವು ಜೀವಾಮೃತ ತಯಾರು ಮಾಡ್ತೀವಿ. ಈ ದೇಸಿ ಹಸು ಏನಿದೆ ಅದರದ್ದು ಸಗಣಿ, 10 ಲೀಟ್ರ್ ಗಂಜಲ, ಆಮೇಲೆ ಡೈಕಾಟ್ ದ್ವಿದಳ ಧಾನ್ಯದ ಹಿಟ್ಟು, ಒಂಚೂರು ಮಣ್ಣು, ಆಮೇಲೆ ಬೆಲ್ಲ, ಬೆಲ್ಲ ಫಾರ್ ದಿ ಎಫೆಕ್ಟಿವ್ ಮೈಕ್ರೋಆರ್ಗನಿಸಮ್ ಟು ಮಾಡಿ ಅದನ್ನು ತಿರುಗಿಸ್ತೀವಿ. ಅದನ್ನ ನಾವು ಈ ಗದ್ದೆಗೆ ಹಾಕ್ತೀವಿ. ಗದ್ದೆಗೆ ಹಾಕಿದಾಗ ಏನಾಗುತ್ತೆ, ಅದೇನೇ ಅದಕ್ಕೆ EM ಸೊಲ್ಯೂಷನ್. ಅದೇನು ಮಾಡುತ್ತೆ, ಈ ಹೊಂಗೆ ಹಿಂಡಿ, ಬೇವಿನ ಹಿಂಡಿ, ಹಸುವಿನ ಗೊಬ್ಬರ ಎಲ್ಲ ಹಾಕಿರ್ತೀವಲ್ಲ, ಅದನ್ನ ತಿಂದು ಆ ಒಂದು ಮಿನರಲ್ಸು ಏನೇನು ಬೇಕೋ ಅದನ್ನು ಗಿಡಗಳಿಗೆ ನಮ್ಮ ಭತ್ತಕ್ಕೆ ಒತ್ತಿಸುತ್ತೆ. ನಮ್ಮದು ಚೆನ್ನಾಗಿ ಬೆಳೀತು, ಅಂದರೆ ಭತ್ತ ಇದು ಹಾಕ್ತಾ 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 ಮಣ್ಣು ನಮಗೂ ಅವ್ರಿಗೀಗ ಒಂದು ಎಕರೆಗೆ ಒಂದು 30 ಚೀಲ ಬಂದ್ರೆ, ನಂದು ಫಸ್ಟ್ 15 ಚೀಲ ಬರ್ತಿತ್ತು ಎಕರೆಗೆ ಇನಿಷಿಯಲಿ. ಇದಾಗಿ ಆಗಿ ಈಗ ಒಂದು 20-25 ಚೀಲ 20 ಚೀಲ 25 ಚೀಲ ಅಂದ್ರೆ 70 ಕೆಜಿ 1 ಚೀಲ ತನಕನೂ ಬರುತ್ತೆ. ಓಕೆ, ನೀವು ಹೇಳಿದ್ರಿ ಒಂದು ಹೊಂಗೆ ಹಿಂಡಿ, ಬೇವಿನ ಹಿಂಡಿ ಅದನ್ನೆಲ್ಲ ಹಾಕ್ತೀವಿ ಅಂತ. ನೀವು ಈ ಬಯೋಡೀಸೆಲ್ ಮಾಡುವಾಗ್ಲೂ ನಮಗೆ ಹೇಳಿದ್ರಿ ಅದ್ರ ಎಕ್ಸ್ಟ್ರಾಕ್ಟ್ ಇರುತ್ತೆ ಅಂತ, ಅದನ್ನ ಬಳಸ್ಕೊಳ್ಬಹುದು ಅಂತ. ಇವಾಗ ಜನರಲ್ ಆಗಿ ಮಾಡ್ಬೇಕು ಅಂದವ್ರಿಗೆ ಇದು ಎಲ್ಲ ಹೊರಗಡೆ ಸಿಗುತ್ತಾ? ಖಂಡಿತ ಹಳ್ಳಿಲಿ ಇದ್ದೇ ಇದೆ. ಈಗ ಹೊಂಗೆ ಹಿಂಡಿ ಬೇವಿನ ಹಿಂಡಿನ ಈಗ ನಮ್ಮಂತ ಕೇಂದ್ರಗಳಿಂದ ತಗೋಬಹುದು, ಅಥವಾ ಅವರೇ ಮಾಡ್ಕೋಬಹುದು. ಒಂದ್ ಚಿಕ್ಕದು ಗಾಣ ಇಟ್ಕೊಂಡು, ಊರಲ್ಲಿ ಹೊಂಗೆ ಮರ ಇರುತ್ತಲ್ಲ, ಹೊಂಗೆ ಮರದಿಂದ ಹೊಂಗೆ ತಗೊಂಡು ಹಿಂಡಿ ಮಾಡ್ಕೋಬಹುದು. ಇಲ್ಲ, ಇಲ್ಲೆಲ್ಲ ಸಂತೆಯಲ್ಲಿ ಮಾರ್ತಾರೆ. ಉದಾಹರಣೆ, ಈಗ ಇಲ್ಲೇನೆ ಸಂತೆಗಳಾಗುತ್ತೆ. ಸೊ ಹಳ್ಳಿಗಳಲ್ಲಿ ಈಗ ಆ ಸಂತೆಗೆ ಹೋದ್ರೆ ಸೇರ್ಗಟ್ಲೆ ಮಾರ್ತಾರೆ. ಇಲ್ಲೇ ಹಳ್ಳಿ ಕೆಂಬಾಳಲ್ಲೂ ಎಲ್ಲ ಹೊಂಗೆ ಬೀಜ ಎಲ್ಲ ಕಲೆಕ್ಟ್ ಮಾಡ್ತಾರೆ, ಅವ್ರು ಯಾರ್ಯಾರಿಗೋ ಮಾರ್ಬಿಡ್ತಾರೆ. ಸೊ ಮದ್ಯ ದಲ್ಲಾಳಿಗಳಿಗೆ ಮಾರ್ಬಿಡ್ತಾರೆ, ಅವ್ರ ಸೇರ್ಗೆ 5 ರೂಪಾಯಿ 8 ರೂಪಾಯಿಗೆ. ಆದ್ರೆ ಅದನ್ನೇ ಉಪಯೋಗಿಸ್ಕೋಬಹುದು. ಹೊಂಗೆ ಹಿಂಡಿ ತುಂಬಾ ಏನಾಕ್ಬೇಕಾಗಿಲ್ಲ. ಹಸುವಿನ ಸಗಣಿಗೆ 10%. ಈಗ 1,000 ಕೆಜಿ ಇದ್ರೆ 100 ಕೆಜಿ ಅಷ್ಟು ಹೊಂಗೆ ಹಿಂಡಿ ಮಿಕ್ಸ್ ಮಾಡ್ಕೋದು. ಬೇವಿನ ಹಿಂಡಿ ತಿರ್ಗಾ ಬೇವು ಸಿಗುತ್ತೆ, ಆ ಹಿಂಡಿ ಅಂಗಡಿಲೂ ಸಿಗುತ್ತೆ. ಬಟ್ ನಾವೇ ಮಾಡ್ಕೊಂಡ್ರೆ ಕ್ವಾಲಿಟಿ, ನಮ್ಮನೇಲಿ ಅಡಿಗೆ ಮಾಡಿದ್ರೆ ಎಣ್ಣೆ ಅಂಶ ಜಾಸ್ತಿ ಇರುತ್ತೆ. ಸೊ ಅದನ್ನ ಹಾಕಿ ಬೆಳೆಸ್ತೀವಿ, ಚೆನ್ನಾಗಿ ಬೆಳೆಯುತ್ತೆ.